ನೀವೇನ ಮದುವೆ ಪಾರ್ಟಿ? ಪಾರ್ಟಿ ಏನು, ಮದುವೆ ಗಂಡು. ಅಯ್ಯೋ ಬನ್ನಿ ಸರ್, ಬರ್ಬೇಕು ಸರ್, ಕೂತ್ಕೊಳ್ಳಿ ಸರ್. ಅದೇ ನಮಸ್ಕಾರ ಸರ್, ಬನ್ನಿ ಬನ್ನಿ ಕೂತ್ಕೊಳ್ಳಿ ಸರ್, ಎಲ್ಲ ಬರಬೇಕು, ಬನ್ನಿ 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 ಇಲ್ಲೇ ಕೂತ್ಕೊಳ್ಳಿ ಸರ್. ಏಯ್ ಮದುವೆ ಕಂಡೇನು ನೀನು? ಯಾಕೆ ಈ ಪರ್ಸನಾಲಿಟಿ ನೋಡಿದ್ರೆ ಮದುವೆ ಕಂಡಿದ್ದಂಗೆ ಇಲ್ವಾ? ಮದುವೆ ಕಂಡಿದ್ದ ಹಾಗಿದ್ಯಾ? ಯಾಕೋ ಸುಳ್ಳು ಹೇಳ್ದೆ ಅಣ್ಣ. ಕಲಾವತಿ ಎಸ್ಟೇಟ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಎಸ್ಟೇಟ್ಗೆ ಹೋಗ್ಬೇಕಾ? ಇಳಿಯೋ ಕೆಳಗೆ ಅಣ್ಣ, ಇಳಿಯೋ ಕೆಳಗೆ ಅಣ್ಣ. ಜಾಗ ಖಾಲಿ ಆಯ್ತಾ? ಜಾಗ ಖಾಲಿ ಇದ್ರೆ ಸುಳ್ಳು ಹೇಳ್ದವ್ರ ಕೊಡ್ಸಲ್ಲ. ಇಳಿಯೋ ಕೆಳಗೆ ಅಮ್ಮ. ನೀವೆಲ್ಲ ಎಲ್ಲಿ ಹೋಗ್ಬೇಕು? ಕಲಾವತಿ ಎಕ್ಸ್ಟೇಟಿಗೆ ಸ್ವಲ್ಪ ಕರ್ಕೊಂಡು ಹೋಗ್ತೀರಾ? ಕೂತ್ಕೊಳ್ಳಿ, ಕರ್ಕೊಂಡು ಹೋಗ್ತೀನಿ. ಅಯ್ಯಯ್ಯೋ, ಈ ವ್ಯಾನ್ ಅಲ್ಲ, ಒಳ್ಳೆ ಕುರಿ ತುಂಬಾ ವ್ಯಾನ್ ಇಷ್ಟ ಆಗಿದೆ. ನಿಮ್ಮಂತ ಕುರಿಗಳು ಸಿಕ್ಕಿದ್ರೆ ತುಂಬಿಕೊಂಡು ಹೋಗುತ್ತೆ. ಅವನ ಹತ್ರನೇ ಮಾತು, ಇನ್ನೇನ್ ರೋಹಿಣಿ ಬಂದ್ಬಿಡ್ತಾನೆ. ಯಾವಾಗ ಬರ್ತಾಳೋ ಏನೋ, ಯಾವಾಗ ಬರ್ತಾಳೋ ಏನೋ, ಅಲ್ಲಿವರೆಗೂ ಕಾಯ್ಕೊಂಡಿರಿ. ಅದೇ ಕಾಯ್ಕೊಂಡಿರಿ. ಯಾಕೆ ಲೇಟು? ಏನೇ ಮಾಡೋದು, ಬರ್ತದ ಅಲ್ಲಿ ಅವನೊಬ್ಬ ರಾಸ್ಕಲ್ ನನ್ನ ಕಾರ್ ಬ್ಲೋ ಬಿಟ್ಬಿಟ್ಟ. ತುಂಬಾ ಹೊತ್ತಾಯ್ತು ಕಣೆ. ಸಾರಿ. ಏನ್ರೇ ಅಮ್ಮ, ನೀವೆಲ್ಲ ಕಲಾವತಿ ಎಷ್ಟು ಹೋಗ್ತಾ ಇದ್ದೀರಾ? ಯಾಕೆ? ಏನಿಲ್ಲ, ಅಲ್ಲಿ ಯಾರೋ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು, ಕೆಲಸ ಸಿಗುತ್ತೇನೋ ಅಂತ ಹೋಗ್ತಾ ಇದ್ದೀನಿ. ಕೆಲ್ಸನ? ನೀವು ಮಾಡೋಂತ ಕೆಲಸ ಯಾವ್ದು ಖಾಲಿ ಇಲ್ಲ ಸ್ವಾಮಿ. ಬಂದ್ರೆ ಹೋಗೋಣ, ನಡೀರಿ ನಡೀರಿ. ಎಲ್ಲ ಬೇಬೆ ಬಂದ್ರೆ ಹೋಗೋಣ. ಈ ಕಡೆ ಬರೆ ಕೂತ್ಕೊಳ್ಳತ್ತೆ. ಏನ್ ಕಾಲ ಬಂತಪ್ಪ ಈ ಕಾಲದಲ್ಲಿ? ಹುಡುಗಿರು ಜೀಪ್ ಬಿಡೋ ಹಾಗೆ ಹುಡುಗರು ಸೈಕಲ್ ಕೂಡ ಹೊಡೆಯಲ್ಲ. ಎಷ್ಟಪ್ಪ ಹೇಳಿರೋ? 50 ಪೈಸಾ ಬಿದ್ದೆ. ಯೋ, ನಮ್ಮೂರಲ್ಲಿ 25 ಪೈಸಾ ಅಲ್ಲಯ್ಯ. ತೋಟಕ್ಕೆ ಹೋಗಿ ಪುಕ್ಸಟೆ ಕೊಡ್ತಾರೆ. ಸರಿ, ಒಂದು ಕೆಲಸ ಮಾಡು, ನಾಳೆ ನಿಮ್ ಊರ್ಗೆ ಹೋಗ್ತೀನಿ ನೋಡು ಕಿತ್ಕೊಂಬರಕ್ಕೆ. ಅವಾಗ ನನ್ನ ಹೆಸರಲ್ಲಿ ಒಂದ್ ಕಿತ್ತು ಈ ಲೆಕ್ಕಕ್ಕೆ ಅಡ್ಜಸ್ಟ್ ಮಾಡ್ಬಿಡು. ಪುರಾಣ ಬಡ ಕಾಸು ಮಾಡ್ಬಿಟ್ಟು. ಏನಾಯ್ತ ಏನೋ ಕಣೆ, ಸೊಡಗ್ಲೆ ಚಾರ್ಜೇ ಆಗಲ್ಲ. ಏ ಅಮ್ಮಯ್ಯ, ಏನಾಯ್ತು? ಏ ನಮ್ ಜೀಪ್ ಕೆಟ್ಟೋಗಿದೆ, ಸ್ವಲ್ಪ ರಿಪೇರಿ ಮಾಡ್ಕೊಡ್ತೀಯಾ? ನಾನು ಡ್ರೈವರ್, ಮೆಕ್ಯಾನಿಕ್ ಅಲ್ಲ. ಏ ಸ್ವಲ್ಪ ಕಲಾವತಿ ಎಸ್ಟೇಟ್ಗೆ ಡ್ರಾಪ್ ಕೊಡ್ತೀಯಾ? ಏ ಅಗಸ್ಕಿತ್ತಿ, ನನ್ನ ವ್ಯಾನ್ ನಲ್ಲಿ ಪ್ಯಾಸೆಂಜರ್ಸ್ ಇದಾರೆ, ಕ್ರಾಸ್ ರೋಡ್ ವರ್ಗೂ ಹೋಗ್ತಾ ಇದೀನಿ, ಬೇಕಾದ್ರೆ ಡ್ರಾಪ್ ಮಾಡ್ತೀನಿ ಬಾ. ಹಾಗಾದ್ರೆ ಸೋಡ ಗ್ಲಾಸ್, ನೀನೆ ಹೋಗಿ ಮೆಕ್ಯಾನಿಕ್ ಕರ್ಕೊಂಬರ. ನಾನ್ ಹೋಗಲ್ಲಪ್ಪ, ನಿನ್ ಜೀಪ್ ತಾನೇ ಕೆಟ್ಟಿರೋದು, ನೀನ್ ಬೇಕಿದ್ರೆ ಹೋಗು. ಇವ್ರು ನನ್ನ ವ್ಯಾನ್ ಅಲ್ಲಿ ಬರ್ತಾರ? ಬಂದ್ರೆ ಪಾಪ ಬಟ್ಟೆ ಎಲ್ಲ ಕೊಳೆ ಆಗೋಗುತ್ತೆ, ಒಗೆಯೋದಕ್ಕೆ ಬೇರೆ ಬರಲ್ಲ ಅವ್ರಿಗೆ. ಸರಿ ಮಾತು ಸಾಕು, ನೀ ಇಲ್ಲೇ ಇರ್ರಿ, ನಾನ್ ಹೋಗಿ ಕರ್ಕೊಂಬರ್ತೀನಿ. ಜೀಪ್ ಹುಷಾರು, ಹಿಂದ್ಗಡೆ ಕೂತ್ಕೊಳ್ರಿ, ಮುಂದೆ ಪ್ಯಾಸೆಂಜರ್ಸ್ ಇದಾರೆ. ಬೇಗ ಬಂದ್ಬಿಡೆ. ಓ, ಬಸ್ ಸ್ಟ್ಯಾಂಡ್ ಬಾಂಬೆಗಳ ಅಲ್ಲ, ಅಲ್ಲಿ ಬಿಸಿ ಬಿಸಿ ಆಗಿದ್ರಿ, ಇಲ್ಲಿ ಬಿಸಿಲಿನಲ್ಲಿ ಬಾಯಿ ಬಾಯಿ ಬಿಡ್ತಾ ಇದ್ದೀರಾ? ಜೀಪ್ ಕೆಟ್ಟೋಗಿದೆ. ಜೀಪ್ ಕೆಟ್ಟೋಗಿದ? ನಾನ್ ರಿಪೇರಿ ಮಾಡ್ತೀನಿ. ನಿಮ್ಗೆ ಜೀಪ್ ರಿಪೇರಿ ಮಾಡಕ್ ಬರುತ್ತಾ? ಜೀಪ್ ರಿಪೇರಿ ಯಾರು ಮಾಡೋದ್ ಬಂತು? ಬೀಗ ರಿಪೇರಿ, ಕೊಡೆ ರಿಪೇರಿ, ಸೈಕಲ್ ರಿಪೇರಿ, ಸ್ಕೂಟರ್ ರಿಪೇರಿ, ಮನಸ್ಸು ಮಾಡಿದ್ರೆ ನಿಮ್ಮ ನಾಲ್ಕ್ ಜನನು ಒಟ್ಟಿಗೆ ರಿಪೇರಿ ಮಾಡ್ಬಿಡ್ತೀನಿ. ನಮ್ಮನ್ ರಿಪೇರಿ ಮಾಡೋದ್ ಬೇಡ, ಮೊದ್ಲು ಜೀಪ್ ರಿಪೇರಿ ಮಾಡಿ. ಬಿಚ್ಚಿ ಬಿಚ್ಚಿ ಕಾಸು ಕಾಸು. ಸೈಕಲ್ ಹಿಂದಕ್ಕೆ ತಳ್ಳಿ.
ಸ್ವಲ್ಪ ಹೊತ್ತು ಪೂರ ಜಜ್ಜಿ ಬಿಡ್ತೀನಿ. ಇದು ನೋಡೆ, ಇವನು ಮೆಕ್ಯಾನಿಕ್ ಅಂತೆ, ಯಾರು ಮಾಡ್ತೀನಿ ಅಂತ ಎಲ್ಲ ತೆಗ್ದಿಟ್ಬಿಟ್ಟಿದ್ದಾನೆ. ಅಮ್ಮ ಏನಿಲ್ಲ ಇಲ್ಲಿ ಕೇಳ್ರಿ, ಇವನು ಮೆಕ್ಯಾನಿಕೆ, ನಿಮ್ ಜೀಪ್ ಮೇಜರ್ ರಿಪೇರ್ ಅಂತ ಕಾಣುತ್ತೆ, ಅವನ ಕೈಲಿ ಇಲ್ಲಿ ಮಾಡಕ್ಕಾಗಿಲ್ಲ. ಒಂದ್ ಕೆಲಸ ಮಾಡಿ, ನೀವೆಲ್ಲ ನನ್ನ ವ್ಯಾನ್ ಹತ್ತಿ ನಿಮ್ ಎಸ್ಟೇಟ್ ಹತ್ರ ಡ್ರಾಪ್ ಮಾಡ್ತೀನಿ, ಯಾರು ಮೆಕ್ಯಾನಿಕ್ ಕರ್ಕೊಂಡ್ಬಂದು ರಿಪೇರಿ ಮಾಡ್ಸೋರಂತೆ. ರಿಪೇರಿ ಮಾಡ್ತೀನಿ ಅಂತ ಎಲ್ಲ ಬಿಚ್ಚಿ ಬಿಟ್ಟಿದ್ದೀನಿ, ಸೇರ್ಸ ಗೊತ್ತಾಗ್ತಾ ಇಲ್ಲ. ಕರಿ ಕರಿ ಬನ್ನಿ ಬನ್ನಿ, ವ್ಯಾನ್ ಹತ್ತಿ ಬನ್ನಿ 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 ಬನ್ನಿ, ಎಲ್ಲ ಬನ್ನಿ ಎಲ್ಲ ಬನ್ನಿ. ಏಯ್ ಬರ. ಕೂತ್ಕೊಂಡ್ರ ರೈಟ್.